ಶ್ರೀರಾಮುಲು ಆರೋಗ್ಯ ಪದವಿಗೆ ಕುತ್ತಾಗಿದ್ದೇನು? ಟೆಂಡರ್ ಗೋಲ್ಮಾಲ್ಗೆ ಬಲಿಯಾದ್ರ ರಾಮುಲು? ಎಸ್, ಇಂಥ ಒಂದು ದೊಡ್ಡ ಅನುಮಾನ ಈಗ ರಾಜ್ಯದ ಜನತೆಯನ್ನ ಕಾಡ್ತಾ ಇದೆ. ಇದಕ್ಕೆ ಕಾರಣ ಏನು ಗೊತ್ತಾ? ಅಂಥ ಮಹಾಮಾರಿ ಕೊರೋನಾ ರಾಜ್ಯವನ್ನ ಪೀಡಿಸಿದಾಗ, ಕಾಡಿಸಿದಾಗ ಆರೋಗ್ಯ ಇಲಾಖೆ ಸಾಕಷ್ಟು ವೈಫಲ್ಯ ಕಂಡಿತ್ತು. ಆರೋಗ್ಯ ಇಲಾಖೆ ನಿರ್ಲಕ್ಷ್ಯದಿಂದ ಜನ ತುಂಬನೇ ಕಷ್ಟ ಅನುಭವಿಸಿದ್ರು, ಪ್ರಾಣವನ್ನೇ ಕಳ್ಕೊಂಡ್ರು. ದಯವಿಟ್ಟು ಯಾರು ಆಸ್ಪತ್ರೆಗೆ ಬರಬೇಡ. ಇಲ್ಲಿ ಕೆಳಗೆ ಸಹಾಯಕನ ಅಲ್ಲಿ ಇಟ್ಟಿದ್ದಾರೆ, ಅವ್ರಿಗೆ ಆಕ್ಸಿಜನ್ ಇಲ್ಲ, ಮಾನಿಟರ್ ಇಲ್ಲ, ನೋಡ್ಬೋದು. ನಾವು ಕೋವಿಡ್ ಪೇಷಂಟು, ತುಮಕೂರು ಪಾವಗಡ ನಮ್ಮದು, ತುಮಕೂರು ಜಿಲ್ಲಾಸ್ಪತ್ರೆಯಲ್ಲಿ ಹಾಕಿದ್ದಾರೆ. ಇವತ್ತು ಎರಡು ದಿನ ಆಯಿತು, ಇದುವರೆಗೂ ನಮಗೊಂದು ಟ್ಯಾಬ್ಲೆಟ್ ಕೊಟ್ಟಿಲ್ಲ, ಒಂದು ಟೆಸ್ಟ್ ಮಾಡಿಲ್ಲ, ಏನು ಮಾಡಿಲ್ಲ. ನಾವು ಕೋವಿಡ್ ಪೇಷಂಟ್ಸ್ ಆಯಿತು ಇಲ್ಲ, ನಾವು ಮಾಮೂಲಿ ಇವರ, ನೀವು ನಮ್ಮನ್ನು ಕೋವಿಡ್ ಪೇಷಂಟ್ ಅಂತ ಪಾಸಿಟಿವ್ ಬಂತು ಅಂತ ಅಂದ್ಬಿಟ್ಟು ಏರಿಯಾ ಎಲ್ಲ ಸೀಲ್ ಡೌನ್ ಮಾಡ್ತೀರಾ, ಏರಿಯಾ ಎಲ್ಲ ಸ್ಯಾನಿಟೈಸರ್ ಮಾಡ್ತೀರಾ? ಬೇಕಿದ್ರೆ ನೋಡಿ ಇಲ್ಲಿ ಒಂದ್ಸಲ, ನೀವು ಇಲ್ಲಿ ನೋಡಿದ್ರೆ ನಿಮ್ಗೆ ಅರ್ಥ ಆಗುತ್ತೆ ನಮ್ಮ ಪರಿಸ್ಥಿತಿ ಯಾವ ಥರ ಇರುತ್ತೆ ಅಂತ. ಒಂದು ಸ್ಯಾನಿಟೈಸರ್ ಮಾಡಲ್ಲ, ಒಂದು ಇದು ಮಾಡಲ್ಲ, ಏನು ಮಾಡಲ್ಲ. ನೋಡಿ, ಎಲ್ಲ ಪೇಷಂಟ್ಸು ಈ ಥರ ಇದ್ದೀವಿ, ನಮ್ಗೆ ಯಾವುದೇ ಥರ ಒಂದು ಸಿಂಪ್ಟಮ್ಸ್ ಇಲ್ಲ, ನಮ್ಗೆ ಯಾವುದೇ ಒಂದು ಸಿಂಪ್ಟಮ್ಸ್ ಇಲ್ಲ, ಏನಿಲ್ಲ. ಅಲ್ಲಿಗೂ ನೀವು ಕೋವಿಡ್ ಪೇಷಂಟ್ ಅಂತ ನಮ್ಮನ್ನು ಇದು ಮಾಡಿದ್ದೀರಾ, ಓಕೆ, ನಾವು ಅಕ್ಸೆಪ್ಟ್ ಮಾಡ್ತೀವಿ. ನೀವು ಅಲ್ಲಿ ಯಾವ ಥರ ನಮಗೆ ಏರಿಯಾ ಎಲ್ಲ ಏನೋ ಒಂದು ಕಾಡಿಂದ ಒಂದು ಮೃಗ ಬಂದರೆ ಎಲ್ಲ ಈ ಜನಗಳೆಲ್ಲ ಬಂದು ಇದೆಲ್ಲ ಮಾಡಿ ಇದೆಲ್ಲ ಮಾಡಿಸ್ತಿದ್ದೀರಲ್ವಾ? ಇಲ್ಲಿ ಹಾಸ್ಪಿಟ್ಲಲ್ಲಿ ಎಂತಕ್ಕೆ ಮಾಡಲ್ಲ, ಯಾವುದೇ ಫೆಸಿಲಿಟೀಸ್ ನೀವು ಎಂತಕ್ಕೆ ಕೊಡಲ್ಲ? ಇವರು ಪಾಪಣ್ಣ ಅಂತ ನಮ್ಮ ಪಾಗೋಡ ಕಡಮಕುಂಟೆ ಅವರೇ, ಒಂದು ಸ್ನಾನ ಮಾತಾಡಿ. ಇದು ಸರ್, ಭಾನುವಾರ ನಾವು ಅಟೆಂಡ್ ಆಗಿದ್ದೀವಿ, ಇಲ್ಲಿ ಜಾಯ್ನ್ ಆಗಿದ್ದೀವಿ. ಇವತ್ತಿಗೂ ನಾವು ಸ್ನಾನ ಮಾಡಿಲ್ಲ, ನೀರೇ ಇಲ್ಲ ಬಾತ್ರೂಮಲ್ಲಿ, ಕುಡಿಯೋಕ್ಕೆ ನೀರು ಕೂಡ ಸರಿಯಾಗಿ ಕೊಡಲ್ಲ ಸರ್, ಬಿಸಿನೀರಿಲ್ಲ. ಇವತ್ತಿಗೂ ನಾವು ಸ್ನಾನ ಮಾಡಿಲ್ಲ. ಇವತ್ತು ನಮ್ಗೆ ರಿಪೋರ್ಟ್ ಕೊಟ್ಟು ನೀವು ಹೇಳಿ, ನಮಗೊಂದು ರಿಪೋರ್ಟ್ ಕೊಟ್ಟಿಲ್ಲ, ಏನೂ ಇಲ್ಲ. ಒಂದು ಮುರುಗನ್ ಕರ್ಕೊಂಡು ಹೋಗಂಗೆ ಹೋಗ್ತಿರಲ್ವ ನೀವು? ಏನೋ ಏನು ಕೋವಿಡ್ ಪೇಷಂಟ್ನ ಸಮಾಜದಲ್ಲಿ ಕೋವಿಡ್ ಅನ್ನೋದನ್ನ ಭಯ ಪಡೋ ಅವಶ್ಯಕತೆ ಇಲ್ಲ ಅಂತ ಹೇಳಿ ಸರ್. ಮೇಲ್ ನರ್ಸ್ಗಳು ಯಾರು ಇಲ್ಲಿ ಬಂದು ಅಟೆಂಡ್ ಮಾಡ್ತಾ ಇಲ್ಲ. ಸೀರಿಯಸ್ ಪೇಷೆಂಟು ಟಾಯ್ಲೆಟ್ ಹೋಗ್ಬೇಕಲ್ಲಿ, ಬಾತ್ರೂಮ್ ಹೋಗ್ಬೇಕಲ್ಲಿ ಕರ್ಕೊಂಡೋಗಂತವ್ರು ಯಾರೂ ಇಲ್ಲ, ಬಟ್ ಹೆಲ್ಪರ್ಸ್ ಸಪೋರ್ಟ್ ಇಲ್ಲ, ಟಾಯ್ಲೆಟ್ ಬಾತ್ರೂಮ್ ಯಾವುದೋ ಕ್ಲೀನ್ ಇಲ್ಲ. ಆಗ್ಲೂ ರಾಜ್ಯದ ಮುಖ್ಯಮಂತ್ರಿ ಯಡಿಯೂರಪ್ಪ ಅವರು ಶ್ರೀರಾಮುಲು ಅವರನ್ನ ಆರೋಗ್ಯ ಪಟ್ಟದಿಂದ ಕೆಳಗಿಳಿಸಲಿಲ್ಲ. ಇನ್ನು ಆರೋಗ್ಯ ಪೀಡಿತರು ಬೆಡ್ ಇಲ್ಲದೆ, ಸರಿಯಾಗಿ ಟ್ರೀಟ್ಮೆಂಟ್ ಸಿಗದೆ ಒದ್ದಾಡ್ತಿದ್ರು. ಜನ ಆಕ್ರೋಶಿತರಾಗಿ ಸರ್ಕಾರಕ್ಕೆ ಹಿಡಿಶಾಪ ಹಾಕ್ತಿದ್ರು. ನಾವು ಬೀದರ್ಲಿಂದ ಬಂದಿದ್ದು, ಎಷ್ಟಕ್ಕಂದ್ರೆ ರೀಚ್ ಆಗಿದೆ ಒಂಬತ್ತು ತನಕ ರೀಚ್ ಆಗಿದ್ದು ಹಾಸ್ಪಿಟಲ್ಗೆ. ಅವ್ರಿಗೆ ನೀಡಾಗಿ ಆಕ್ಸಿಜನ್ ಬೇಕಾಗಿತ್ತು, ಆಕ್ಸಿಜನ್ ಕೊಟ್ಟಿಲ್ಲ. ಹೊರಗೆ ಬಂದು ಒಂದು ದೀಡ್ ತಾಸು ತನಕ ವೇಟ್ ಮಾಡಿದ್ವಿ ಇಲ್ಲಿ ನಾವು. ನಮಗೆ ಯಾರು ಒಳಗೆ ಬರತ್ತೆ ನಮಗೆ ಏನೂ ಹೇಳಿಲ್ಲ. ಇಲ್ಲಿ ಅವ್ರದ್ದು ಆಟೋದಾಗೆ ಕುಂತಲ್ಲಿ ಡೆತ್ ಆಗಿದೆ. ಕೋವಿಡ್ ಪಾಸಿಟಿವ್ ಪೇಷಂಟ್ ಅನ್ನ ಇವ್ರು ಕರ್ಕೊಂಡು ಬಂದಿದ್ದಾರೆ. ಕರ್ಕೊಂಡು ಬಂದು ಆಲ್ರೆಡಿ 20-30 ನಿಮಿಷ ಕಳೆದಿದೆ. ಇದೇನು ತುಂಬ ಕಡಿಮೆ, ಆದರೆ ಇಲ್ಲಿ 2-3 ಗಂಟೆ ಆದರೂ ಕೂಡ ಪೇಷಂಟನ್ನ ಆ್ಯಂಬುಲೆನ್ಸಿಂದ ಕರ್ಕೊಂಡು ಹೋಗುವಂಥ ವ್ಯವಸ್ಥೆ ಇಲ್ಲಿ ಇರಲ್ಲ. ಎಷ್ಟು ಹೊತ್ತಾಯ್ತು ಈಗ ನೀವು ಇದು ಇಲ್ಲಿ ಎಷ್ಟು ಹೊತ್ತಾಗುತ್ತೆ ಯಾವಾಗಲೂ ಕೂಡ? ಹಾಂ, ತಗೊಳ್ಳೋ ಪೇಷಂಟನ್ನು ಇಳಿಸೋಕೆ ಅಷ್ಟು ಹೊತ್ತು ತಗೊಳ್ತಾರೆ. ಹಾಂ, ಅಲ್ಲಿ ಬೆಡ್ ಇಲ್ಲ ಅಂದ್ರೆ ಬೇರೆ ಕಡೆ ಕರ್ಕೊಂಡು ಒಂದು 3-4 ಅವರ್ ಅಲ್ಲೇ ಇರ್ಬೇಕಾಗುತ್ತೆ. ಎಷ್ಟು ಹಾಸ್ಪಿಟಲ್ ಇರ್ತೀರ ಒಮ್ಮೊಮ್ಮೆ ಒಂದೊಂದು ಪೇಷಂಟ್ ತಗೊಂಡು ಅಲ್ಲಿ ಬೆಡ್ ಇಲ್ಲ ಇಲ್ಲಿ ಬೆಡ್ ಇಲ್ಲ ಅಂತ ಹೇಳ್ಕೊಂಡು ಇಲ್ಲಿ ಬರ್ತಿಲ್ಲ, ಇಲ್ಲ ಇಲ್ಲಿದ್ರೆ ಇಲ್ಲಿರುತ್ತೆ, ನಾವು ಡಾಕ್ಟ್ರು ಇಲ್ಲಿ ಕಳಿಸ್ತಾರೆ, ಇಲ್ಲಿ ಇಲ್ಲಾಂದ್ರೆ ಆಕಾಶ್ ಹಾಸ್ಪಿಟ್ಲು ಇಲ್ಲಿ ಹೊಸಪೇಟೆ ಕಡೆ ಎಲ್ಲ ಕಳಿಸ್ತಾ ಇರ್ತಾರೆ. ನೀವು ಎಲ್ಲಿಂದ ಬಂದಿದ್ದು? ಕಮಲನಗರ. ಕಮಲನಗರ. ಹಾಂ, ಹೊಸಪೇಟೆವರೆಗೂ ಹೋಗ್ತೀರಾ ನೀವು? ಹೊಸಕೋಟೆ ಕಂಡ ಹೊಸಕೋಟೆ ತನಕ ಹೋಗ್ತೀರಾ ಬೆಡ್ ಹುಡ್ಕೊಂಡು? ಓ ಮೈ ಗಾಡ್. ಹಾಂ, ಎಲ್ಲಿ ಇದ್ರೆ ಅಲ್ಲಿ ಅಡ್ಮಿಟ್ ಅಲ್ಲಿ ಅಡ್ಮಿಟ್ ಮಾಡ್ಕೊಳ್ತೀವಿ. ತಿರುಗಾಡ್ತಾನೆ ಇರ್ಬೇಕು ನೀವು, ಪೇಷಂಟ್ ಹಿಡ್ಕೊಂಡು ತಿರುಗುತ್ತಿರ್ಬೇಕು. ತಿರುಗ್ತಾನೆ. ಹೌದಾ? ಬಟ್ ಎಲ್ಲೂ ಹಾಸ್ಪಿಟಲಲ್ಲಿ ಕೋವಿಡ್ ಪೇಷಂಟ್ ತಗೊಳ್ತಿಲ್ಲ. ತಗೊಂತಾರೆ, ಅಲ್ಲಿ ವೆಯ್ಟ್ ಮಾಡ್ತಾ ಇರಬೇಕು, ಬೆಡ್ ಇಲ್ಲ ಅಂತಾರೆ ಹೋಗೋ ಅಂತಾರೆ. ಹಾಂ, ನೋಡಿ ಈ ರೀತಿ ಸಣ್ಣ ಉದಾಹರಣೆ ಅಷ್ಟು. ಅಲ್ಲೊಂದು ಆ್ಯಂಬುಲೆನ್ಸ್ ಇದೆ, ಅದರೊಳಗೂ ಕೂಡ ಪಾಸಿಟಿವ್ ಪೇಷಂಟ್ ಇದ್ದಾರೆ, ಆದರೆ ಇನ್ನೂ ಕೂಡ ಪೇಷಂಟನ್ನು ಅಟೆಂಡ್ ಮಾಡುವಂತ ಮಾಡ್ತಾ ಇಲ್ಲ ಡಾಕ್ಟರ್ಗಳು. ಯಾಕೆ ಸರ್ ಪೇಷಂಟ್ ಅಟೆಂಡ್ ಮಾಡ್ತಿಲ್ವಾ? ನಮ್ಮ ಹಾಸ್ಪಿಟ್ಲು ಹರ್ಷ ರಾಮಯ್ಯಕ್ಕೆ ಬಂದರೂ ಅಲ್ಲಿ ಬೆಡ್ಗಳಿಲ್ಲ, ICU ಇಲ್ಲ,
ಫುಲ್ ಆಗಿದೆ, ಅದರಿಂದ ಇಲ್ಲಿಗೆ ಕಳಿಸೋದು, ಇಲ್ಲೇನೋ ಫಿಸಿಷಿಯನ್ ಹತ್ರ ತೋರಿಸ್ತೀವಿ ಅಂತೇಳಿ. ಈಗ ಎಲ್ಲ ಕಡೆನೂ ಬೆಡ್ ಫುಲ್ ಆಗಿ? ಹೌದೌದು, ನಮ್ಮಲ್ಲೂ ಎಲ್ಲ ಫುಲ್ ಆಗಿದೆ. ಈಗ ಐ ಸಿ ಯು ಬೇಕು ಅವ್ರಿಗೆ, ಐ ಸಿ ಯು ಇಲ್ಲ ಅಲ್ಲಿ. ಆವಾಗ್ಲೂ ಈ ಸರ್ಕಾರ ಶ್ರೀರಾಮುಲು ಅವರ ಆರೋಗ್ಯ ಸಚಿವ ಸ್ಥಾನ ಕಿತ್ತುಕೊಳ್ಳಲಿಲ್ಲ. ಇಷ್ಟು ಮಾತ್ರವಲ್ಲ, ಖಾಸಗಿ ಆಸ್ಪತ್ರೆಗಳು ಕೊರೋನಾ ಹೆಸರಲ್ಲಿ ಜನರನ್ನ ದರೋಡೆ ಮಾಡಲಾರಂಭಿಸಿದವು. ಲಕ್ಷಗಟ್ಟಲೆ ಬಿಲ್ ಹಾಕಿ ಜನರ ಬದುಕಿನ ಜೊತೆ ಚೆಲ್ಲಾಟ ಆಡಿದವು. ನಾವೀಗ ನೆಲಮಂಗಲದಲ್ಲಿರುವಂತಹ ಪ್ರಕ್ರಿಯಾ ಆಸ್ಪತ್ರೆಗೆ ಹೋಗ್ತಿದ್ದೀವಿ. ನಮ್ಮ ಪೇಷಂಟ್ ಇದ್ದಾರೆ, 55 ವರ್ಷ, ರಾಮಪ್ಪ ಅವರು. ಅವರಿಗೆ ಕೋವಿಡ್ ಬಂದಿದೆ, ಅವರನ್ನ ಆಸ್ಪತ್ರೆಗೆ ಸೇರಿಸಬೇಕು ಅನ್ನುವಂತ ಆತಂಕವನ್ನ ವ್ಯಕ್ತಪಡಿಸಿಕೊಂಡು ನಾವೀಗ ರಿಯಾಲಿಟಿ ಚೆಕ್ ಹೋಗ್ತಿದ್ದೀವಿ. ನೋಡೋಣ ಈ ಆಸ್ಪತ್ರೆಯವರು ಏನ್ ಹೇಳ್ತಾರೆ. So the charges was supposed to need ward, as I told you before. If it is general ward, like I cannot actually, it's an ICU ward what we are keeping that. So that is 15,000 to 20,000 it will come, madam. In case if the patient need ventilator, so in that case 40,000 to 50,000 it will come, madam. Okay. Okay. So let patient comes, let them evaluate, then after that we will look at it. ನಾವೀಗ ಸುಂಕದಗಟ್ಟೆಯಲ್ಲಿರುವಂತಹ ಶ್ರೀ ಲಕ್ಷ್ಮಿ ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟಲ್ ಗೆ ಬಂದಿದ್ದೀವಿ. ಮೆಡಿಸನ್ ಸಪರೇಟ್ ಮೇಡಮ್, ಅದಕ್ಕೆ ಎಷ್ಟಾಗುತ್ತೆ? 40 ಕಡೆಯಿಂದ ಬರೋದು ಅಲ್ಲಿಗೆ ಇದು 40,000 ಹೇಳಿದ್ರಲ್ಲ. ಓಕೆ ಮೇಡಮ್. ಖಾಸಗಿ ಆಸ್ಪತ್ರೆಗಳು ಆಡಿದ್ದೇ ಆಟ ಅಂತ ಆಗಿದೆ. ನಮಗೆ ಬಂದಿರುವಂತಹ ದೂರಿನ ಪ್ರಕಾರ ಕೆಲವು ಕಡೆಗೆ ಕೆಲವು ಆಸ್ಪತ್ರೆಗಳಲ್ಲಿ ಸಿಂಗಲ್ ರೂಮ್ಗಳಲ್ಲಿ ವಾರಗಟ್ಟಲೆ ಆದರೂ ಕೂಡ ಬೆಡ್ಶೀಟ್ಗಳನ್ನು ಕೂಡ ಬದಲಾಯಿಸ್ತಾ ಇಲ್ಲ, ಹೊದಿಕೆಗಳನ್ನು ಬದಲಾಯಿಸ್ತಾ ಇಲ್ಲ. ಕಡ್ಡಾಯವಾದಂತಹ ಅವರಿಗೆ ಪರೀಕ್ಷೆ ಅಗತ್ಯ ಇಲ್ಲ. ರೋಗ ಲಕ್ಷಣಗಳಿದ್ರೆ, ಅಂದರೆ ಕೊರೋನಾ ಸೋಂಕಿನ ಲಕ್ಷಣಗಳಿದ್ರೆ ಮಾತ್ರ ಅವರನ್ನ ಕೋವಿಡ್ ಪರೀಕ್ಷೆ ಮಾಡಬೇಕು ಅಂತ ಹೇಳ್ತಾರೆ. ಆದರೆ ಇವರು ಇವತ್ತು ಗರ್ಭಿಣಿಯರಿಗೆ ಮತ್ತು ಬೇರೆ ರೋಗಗಳಿಂದ ಚಿಕಿತ್ಸೆಗೆ ಬಂದವರನ್ನ ಕಡ್ಡಾಯ ಕೋವಿಡ್ ಪರೀಕ್ಷೆ ಮಾಡಿ ಆ ಪರೀಕ್ಷೆಯ 4,000 ರೂಪಾಯಿಯನ್ನ ಹಾಕೋದ್ರ ಜೊತೆಯಲ್ಲಿ ಅವರಲ್ಲಿ ಪಾಸಿಟಿವ್ ಬರಬಹುದು ಅನ್ನೋಂಥ ಆತಂಕವನ್ನ ಅವರ ತಲೆಯಲ್ಲಿ ತುಂಬಿ ಕೋವಿಡ್ ವಾರ್ಡ್ಗಳಲ್ಲಿ ಹೆಚ್ಚುವರಿ 10,000 ರೂಪಾಯಿ ಪ್ರತಿದಿನಕ್ಕೆ ಬಿಲ್ ಮಾಡಿ ಇವತ್ತು ದಾಖಲು ಮಾಡ್ಕೊಳ್ತಾ ಇದ್ದಾರೆ. ಖಾಸಗಿ ಆಸ್ಪತ್ರೆಗಳ ಅಟ್ಟಹಾಸಕ್ಕೆ ಬ್ರೇಕ್ ಹಾಕಲು ಶ್ರೀರಾಮುಲು ವಿಫಲರಾದ್ರು. ಆದ್ರೂ ಆಗ್ಲೂ ಅವರ ಆರೋಗ್ಯ ಸಚಿವ ಸ್ಥಾನಕ್ಕೆ ಕುತ್ತು ಬರಲಿಲ್ಲ. ಇನ್ನು ಕೊರೋನಾ ಹೆಸರಲ್ಲಿ ಆರೋಗ್ಯ ಇಲಾಖೆಯಲ್ಲಿ ಭಾರೀ ಭ್ರಷ್ಟಾಚಾರ ನಡೀತಿದೆ, 1,000,000,000 ಕೋಟಿ ರೂಪಾಯಿ ದುರ್ಬಳಕೆ ಆಗ್ತಿದೆ ಅಂತ ಗಂಭೀರವಾಗಿ ಆರೋಪಿಸಿದವು ವಿರೋಧ ಪಕ್ಷಗಳು. ಒಂದು ಮಾಹಿತಿ ಕೊಡಲ್ಲ. ನಾನು ಅನೇಕ ಸಾರಿ ಕೇಳಿದ್ದೀನಿ, ಪಿಎಂ ಕೇರ್ಸ್ ಗೆ ಎಷ್ಟು ದುಡ್ಡು ಬಂತು? ಚೀಪ್ ಕೊರೋನಾ ಬಂದ್ಮೇಲೆ ಇವರು ಇರ್ತಕ್ಕಂಥ ಮಾಹಿತಿ ಪ್ರಕಾರ 3,328 ಕೋಟಿ, 815 ಕೋಟಿಗೆ ಲೆಕ್ಕ ಇಲ್ಲ. ಎಷ್ಟು? 815 ಕೋಟಿಗೆ ಲೆಕ್ಕ ಇಲ್ಲ. ಅದು ಎಲ್ಲಿ ಖರ್ಚಾಯಿತು, ಎಲ್ಲೋಯ್ತು ಅಂತ ಯಾವ ಲೆಕ್ಕನೂ ಇಲ್ಲ, ಯಾವ ಮಾಹಿತಿನೂ ಇಲ್ಲ, ಯಾವ ಎವಿಡೆನ್ಸೂ ಇಲ್ಲ. ಎರಡು ಪಟ್ಟು ಕೊಟ್ಟು ಖರೀದಿ ಮಾಡಿದ್ದಾರೆ, ಯಾಕೆ? ವೈ? ಇದು ಕರಪ್ಷನ್ ಅಂದ್ರೆ ಇನ್ನೇನಂತ ಕರಿಬೇಕು? ಮಾರುಕಟ್ಟೆ ಬೆಲೆ ಪ್ರಕಾರ 1,163.65 ಕೋಟಿ ಆಗಬೇಕಾಗಿತ್ತು. ಎಷ್ಟು? 1,163.65 ಇಷ್ಟು ಕೋಟಿ ಆಗಬೇಕಾಯ್ತು ಮಾರುಕಟ್ಟೆ ಬೆಲೆ. ಅದರಲ್ಲಿ ಎಷ್ಟು ಕಮಿಷನ್ ಹೊಡೆದಿದ್ದಾರೋ ಗೊತ್ತಿಲ್ಲ ನನಗೆ. ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರೇ ಸಾಕ್ಷಿ ಸಮೇತವಾಗಿ ಗಂಭೀರ ಆರೋಪ ಮಾಡಿದಾಗ್ಲೂ ಬಿಜೆಪಿ ಸರ್ಕಾರ ಶ್ರೀರಾಮುಲು ಅವರನ್ನ ಆರೋಗ್ಯ ಮಂತ್ರಿ ಸ್ಥಾನದಿಂದ ಕದಲಲೂ ಬಿಡಲಿಲ್ಲ. ಆದ್ರೆ ಈಗ ಯಾಕೆ ಈ ಸಡನ್ ನಿರ್ಧಾರ? ಯಾಕೆ ರಾಮುಲು ಅವರ ಆರೋಗ್ಯ ಪಟ್ಟಕ್ಕೆ ಬಂತು ಕುತ್ತು?